ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋಗಳನ್ನು ತಪ್ಪದೇ ನೋಡಲು ಕೆಳಗಿರುವಂಥ ಕೆಂಪು ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಸಿನಿಮಾ ಅಂದರೆ ಏನು ಫ್ರೆಂಡ್ಸ್? ಸಿನಿಮಾ ಅನ್ನೋದು ಒಂದು ಕಾಲ್ಪನಿಕ ಜಗತ್ತು. ಸಿನಿಮಾದಲ್ಲಿ ತೋರಿಸೋದೆಲ್ಲ ನಾವು ರಿಯಲ್ ಲೈಫಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಹೀರೋ ಹೆಲಿಕಾಪ್ಟರಿಂದ ಜಂಪ್ ಮಾಡ್ತಾರೆ, ನಾವು ಮಾಡೋಕ್ಕಾಗುತ್ತಾ? ಆಗಲ್ಲ. ಕುದುರೆ ಮೇಲೆ ಕೂತ್ಕೊಂಡು ಹಾರ್ಕೊಂಡು ಹೀರೋ ಬರ್ತಾರೆ, ಅದನ್ನು ಕೂಡ ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ಆಗಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಆನೆ ಮೇಲೆ ಕೂತ್ಕೊಂಡು ಮಾಸ್ ಡೀಲಾಗಿ ಹೊಡಿತಾರೆ, ನಾವೇನೋ ಆನೆ ಮೇಲೆ ಕೂತ್ಕೊಳ್ಳೋಕೆ ಹೋದರೆ ಆನೆ ಎಗ್ಗರ್ಸ್ ನಮ್ಗೆ ಒದೆಯುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಏನಕ್ಕಪ್ಪ ಇವಾಗ ಹೇಳ್ತಾ ಇದ್ದೀವಿ ಅಂದರೆ, ನಿಮಗೆ ಇವಾಗ ಒಂದು ರೀಸೆಂಟಾಗಿ ಒಂದು ಕಾಂಟ್ರವರ್ಸಿ ಆಗಿದೆ. ಕಾಂಟ್ರವರ್ಸಿ ಏನಪ್ಪ ಅಂದರೆ, ನಮ್ಮ ಬಿಗ್ ಬಾಸ್ ಸಂಜನಾ ಅವರು ಇದ್ದಾರಲ್ಲ, ಸೊ ಅವರು ಮೊನ್ನೆ ಅಕುಲ್ ಟಾಕ್ ಟೈಮ್ ಶೋಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗಿದ್ರು. ಆ ಶೋ ಅಲ್ಲಿ ಹೋದ್ಮೇಲೆ ಗೊತ್ತಲ್ವಾ, ಅಕುಲ್ ಏನಾನ ಒಂದು ಕಾಂಟ್ರವರ್ಸಿ ಕ್ವಶನ್ ಕೇಳ್ತಾರೆ. ಅದೇ ಥರ ರ್ಯಾಪಿಡ್ ಫೈರ್ ರೌಂಡಲ್ಲಿ ಒಂದು ಕ್ವಶನ್ ಕೇಳಿದ್ರು. ಅದು ಏನಪ್ಪ ಅಂದರೆ, ನಾನು ಒಂದು ಕೆಲವೊಂದು ವರ್ಡ್ಸ್ಗಳನ್ನ ಹೇಳ್ತೀನಿ, ಆ ವರ್ಡ್ಸ್ಗೆ ಯಾರು ಸೂಟ್ ಆಗ್ತಾರೆ ಅನ್ನೋದನ್ನು ನೀವು ಸ್ಯಾಂಡಲ್ವುಡಲ್ಲಿರೋ ಹೀರೋಗಳಿಗೆ ಹೇಳಬೇಕು ಅಂತ ಹೇಳಿದ್ರು. ಸೊ ಆವಾಗ ಬಿಲ್ಡಪ್ ಅನ್ನೋ ವರ್ಡ್ನ ನಮ್ಮ ಅಕುಲ್ ಅವ್ರು ಕೊಟ್ಟರು. ಸೊ ಅದಕ್ಕೆ ನಮ್ಮ ಸಂಜನಾ ಅವರು ಬಿಲ್ಡಪ್ ಅಂತ ಯಾರು ಹೆಸರು ಹೇಳಿದ್ರು ಗೊತ್ತಾ ಫ್ರೆಂಡ್ಸ್? ಶಾಕ್ ಆಗಬೇಡಿ ಫ್ರೆಂಡ್ಸ್, ನಮ್ಮ ಚಾಲೆಂಜ್ ದರ್ಶನ್ ಅವ್ರಿಗೆ ಬಿಲ್ಡಪ್ ಅಂತ ಹೇಳಿ ಇವಾಗ ವಿವಾದ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಸಿನಿಮಾದಲ್ಲಿ ಮಾಡೋ ಬಿಲ್ಡಪ್ನ ರಿಯಲ್ ಲೈಫಲ್ಲಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ಶುದ್ಧ ತಪ್ಪು. ಇದು ಕೂಡ ನಮ್ಮ ಬಿಗ್ ಬಾಸ್ ಸಂಜನ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ನಾವೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇದನ್ನು ಕೇಳಿಸ್ಕೊಂಡಿರುವಂಥ ನಮ್ಮ ಡಿ ಬಾಸ್ ಅಭಿಮಾನಿಗಳು ಬಿಗ್ ಬಾಸ್ ಸಂಜನ ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಫೇಸ್ಬುಕ್ ಟ್ವಿಟ್ಟರಲ್ಲಿ. ಅವರು ಖಂಡಿತವಾಗಿ ಯಾವುದೇ ಮುಲಾಜು ನೋಡದೆ ದರ್ಶನ್ ಅವ್ರನ್ನ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಮುಂದೆ ಏನಾಗುತ್ತೆ, ನಮ್ಮ ಸಂಜನ ಅವರು ಕ್ಷಮೆ ಕೇಳ್ತಾರ, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ದರ್ಶನ್ ಅವ್ರು ಯಾವತ್ತೂ ಆ ಥರ ಬಿಲ್ಡಪ್ಪು ರಿಯಲ್ ಲೈಫಲ್ಲಿ ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅಭಿಮಾನಿಗಳನ್ನೇ ದೇವ್ರ ಥರ ನೋಡ್ತಾ ದರ್ಶನ್ ಅದನ್ನು ನಾವು ಎಕ್ಸ್ಟ್ರಾ ಬೇರೆ ಹೇಳಬೇಕಾಗಿಲ್ಲ, ಅದು ಕೂಡ ನಿಮಗೆ ಗೊತ್ತಿದೆ. ಸೊ ನೋಡೋಣ, ವೈಟ್ ಆ್ಯಂಡ್ ಸೀ.